ಮಾತಾಡ್ಬಿಡ ಒಂದ್ ನಿಮಿಷ. ಆಲ್ ರೈಟ್, ನಮಸ್ತೆ ಸ್ನೇಹಿತರ ಎಲ್ರಿಗೂ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೊರಟಿದ್ದೀನಿ ನಾನು ಮಂತ್ರಾಲಯಕ್ಕೆ. ಸೊ ಫುಲ್ ಪ್ಯಾಕ್ ಆಗಿದೆ ನೋಡ್ಬೋದು, ಒಂದು ಬ್ಯಾಗ್ ಆಲ್ರೆಡಿ ಪ್ಯಾಕ್ ಆಗ್ತಾ ಇದೆ. ಸೊ ಇಲ್ಲಿ ಬಂದು ಈ ಬ್ಯಾಗ್ನ ಪ್ಯಾಕ್ ಮಾಡಬೇಕು, ಆ್ಯಕ್ಚುಲಿ ಲ್ಯಾಪ್ಟಾಪ್ ಇಟ್ಕೋಬೇಕು. ಸೊ ಅಷ್ಟೇ. ಸೊ ಇಷ್ಟು ಪ್ಯಾಕ್ ಆದರೆ ಆಲ್ ಗುಡ್ ಟು ಗೋ. ಆ್ಯಕ್ಚುಲಿ ಇವಾಗ ಅರುಣ್ ಅಂತ ಇದ್ದಾರೆ ನೋಡಿರ್ಬೋದು, ಎ ಐ ಸ್ಟೋರೀಸ್ ಅಂತೇಳಿ. ಅವರು ಹೋಗೋಣ 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 ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸರಿ ಅಂತ ಒಪ್ಕೊಂಡ್ರೆ ಆಮೇಲೆ ಅವರೇ ಕ್ಯಾನ್ಸಲ್ ಆಗ್ಬಿಡದ. ತಿರ್ಗಿ ಅವ್ರ ಫ್ರೆಂಡ್ ಒಬ್ರು ಇಲ್ಲಿ ಹಿತೇಶ್ ಅಂತ ಗೊತ್ತು, ತಾವರೆಕೆರೆ ಅವರು. ಸೊ ಅವರು, ನಾನು ಮತ್ತು ಅವರಿಬ್ರು ಫ್ರೆಂಡ್ಸ್ ಇವಾಗ ಹೋಗ್ತಾಯಿರೋದು ಬೆಂಗಳೂರಿಂದ, ಇಬ್ಬರು ಬರ್ತಾಯಿದ್ದಾರೆ. ಸೊ ಬಂದ ಮೇಲೆ ಅವ್ರನ್ನ ಪಿಕ್ ಮಾಡ್ಕೊಡೋಗೋದು. ಸೊ ಅವ್ರು ಕಾರ್ ತೊಗೊಂಬರ್ತಾ ಇದ್ದಾರೆ ಎಕ್ಸ್ ಯು ವಿ, ಅದರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು ಇವಾಗ. ಟೈಮ್ ಬಂದು ಗೈಸ್ ಆಗಲೇ 11:23 ಆಗಿದೆ. ನೈಟ್ ಜರ್ನಿ, ಆದಷ್ಟು ಸ್ಲೋ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಮಿಸ್ ಆಗಿಬಿಡಿದೆ ಗೈಸ್ ನನ್ನ ರೂಮು ಚಾರ್ಜರ್ಸ್ ಎಲ್ಲ. ಸೊ ಅವ್ರು ಬರೋ ಟೈಮ್ ಆಯಿತು, ಸೊ ಪ್ಯಾಕ್ ಮಾಡ್ಬಿಡೋಣ. ಇವಾಗ ಬೇಗ ಬೇಗ ಹೊರಡ್ತಾವ್ರಿ ಇವರು. ಹೋಗಣ 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 ಹೋಗಣ. ಓ ಗಾಯ್ಸ್, ಇನ್ನು ಚೇಂಜ್ ಮಾಡಿಸಿಲ್ಲ ಇವರು ಗ್ಲಾಸು. ನನಗೆ ವ್ಯೂ ಅಡ್ಡ ಇದೆ ಗೈಸ್, ನಮ್ಮನೆ ಟಿ ವಿ ನೋಡಿದಂಗೆ ಆಗ್ತದೆ ಹಿಂಗೆ ಕಟ್ಟಾಗಿರೋದು. ಟೈಮ್ ಬಂದು 11:43 ಸಿರಾ ಬಿಟ್ಟಾಗ. ಸೊ ನೋಡೋಣ ಎಷ್ಟೊತ್ತಿಗೆ ಮಂತ್ರಾಲಯ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು, ಒಂದು ಟ್ರ್ಯಾಕ್ ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಆಲ್ಮೋಸ್ಟ್ 300 kilometers ಇದೆ ಕರೆಕ್ಟಾಗಿ, ಫುಲ್ ನೈಟ್ ಡ್ರೈವ್. ಬೆಳಗ್ಗೆ 1:00 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ಕೊತೀನಿ. ರೈಟ್ ಗೈಸ್, ಡ್ರೈವರ್ ಆದಮೇಲೆ ರೈಟಿಗೆ ತೊಗೊಂಡ್ವಿ. ಸೊ ಈ ಒಂದು ಸ್ಟೇಟ್ ಹೈವೇಲಿ ಇದೆ ಇವಾಗ, ನ್ಯಾಷನಲ್ ಹೈವೇ ಮತ್ತೆ. ಸೊ ಇಂಡಿಯನ್ ಆಯಿಲಲ್ಲಿ ಒಂದು ಸ್ಟಾಪ್ ಹಾಕ್ಕೊಂಡು ಫಸ್ಟ್ ಫ್ಯೂಯಲ್ ಸ್ಟಾಪ್ 4,000 rupees ಹಾಕಿಸ್ತಾ ಇದ್ದಾರೆ. ಇವರು ನಮ್ಮ ಫ್ರೆಂಡು, ಎಲ್ಲೋ ಕಲರಲ್ಲಿರೋದು ಅವ್ರ ಫ್ರೆಂಡು, ಇದು ನಮ್ಮ ಫ್ರೆಂಡ್ ಕಾರು. ಸೊ ಈ ಕಾರಲ್ಲಿ ಇವಾಗ ಹೊರಟಿರುವುದು ಮಂತ್ರಾಲಯಕ್ಕೆ. ನಮ್ಮ ಮೋದಿಯವರು ಇಲ್ಲೇ ಇದ್ದಾರೆ. ಪಂಜಾಬ್ ಮೇಲ್ ಅಂತ ಇತ್ತು, ಕೆ ಸಿ ಜನರಲ್ ಎದುರುಗಡೆ ರೋಡ್ ಇದೆಲ್ಲ, ಅಲ್ಲಿ ಪಂಜಾಬ್ ಮೇಲ್ ಅಂತ ಪಂಜಾಬ್ ಡಾಬಾ ಹೋಟ್ಲ್ ಇತ್ತು. ನೈಟ್ 9:30 to 10 ಊಟ ಮಾಡ್ತಾ ಇದ್ವಿ. ಆಯುಧ ಪೂಜೆ ಹಿಂದಿನ ದಿನ, ಆಯುಧ ಪೂಜೆ ದಿನನೇ ಊಟ ಮಾಡ್ತಾ ಇದ್ವಿ. ಇವತ್ತು ನೈಟ್ ಊಟ ಮಾಡ್ತಾ 10:00 ಊಟ ಮಾಡ್ತಾ ಇದೀವಿ ಎಲ್ಲಾರು ಕೂತ್ಕೊಂಡು. ಇವನು ಅಯ್ಯರ್ ಇದ್ದ, ನಾನು ಅವ್ನು ಸುನಿಲ್ ಅಂತ, ಅವನು ಇವರಿಬ್ರು 5 ಊಟ ಮಾಡ್ತಾ ಇದ್ವಿ. ಸುನಿಲ್ ಬರ್ತಾನೆ, ಅವನು ಸುನಿಲ್ ಅನ್ನ, ಅವ್ನು ಗೌರ್ಮೆಂಟ್ ರಜಾ ಅಲ್ವಾ ಅವನ್ಗೆ, ರಜಾ ಐತೆ ಗುರು ಎಲ್ಲ, ನಾವು ಹೋಗೋಣ ಗುರು ಅಂತ. ಆಯ್ತಪ್ಪ, ಎಲ್ಲೋಗಣ, ಧರ್ಮಸ್ಥಳ ಸಿಗಂದೂರು ಈ ಕಡೆ ಎಲ್ಲ ಬೇಡ, ಜನ ಇರ್ತಾರೆ ಸಿಕ್ಕಾಪಟ್ಟೆ ಬೇಡ, ಅಲ್ಲೆಲ್ಲ ಹೋಗೋದು ಅಂದೆ. ನಾವು ಮಂತ್ರಾಲಯ ಹೋಗಿಲ್ವಲ್ಲ, ಮಂತ್ರಾಲಯ ಹೋಗ್ಬಿಡಣ ಅಂತ. ಓಕೆ ಗೈಸ್, ಇಲ್ಲೊಂದು ಪಿಟ್ ಸ್ಟಾಪ್, ಒಂದು 60-70 kilometers ಬಂದಮೇಲೆ. ಸೊ ಟೀ ಕುಡಿದು ಹೊರಟ್ವಿ ಇವಾಗ. ಫಸ್ಟ್ ಹೋಟ್ಲು ನೋಡೋಣ ಅಂತ ಹೋಗ್ತಿದ್ದೀವಿ, ಇದೇ ಹೋಟ್ಲು. ಎಷ್ಟಂತ ಕೇಳ್ಬಿಟ್ಟು ಆಮೇಲೆ ಮುಂದುವರಿಯೋಣ. ಸ್ನೇಹಿತರೆ, ಇವಾಗ ಹಾಯ್ ಇದ್ವಿ, ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ
ದರ್ಶನ ಆದ್ಮೇಲೆ ಒಂದು ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು. ಒಂದು 400 meters ಅಷ್ಟೇ, ಅಲ್ಲಿಂದ ಒಂದು 400 meters, 1 kilometer ಹತ್ತತ್ರ ಇದೆ. ಮುಗಿಸ್ಕೊಂಡು ಊರ್ ಕಡೆ ಹೊರಡುವ ಸಮಯ. ನೋಡ್ಬೋದು ಇಲ್ಲಿ ನೋಡಿ, ಅದೇ ದೇವಸ್ಥಾನ, ಇಲ್ಲೇ ಲಾಡ್ಜ್ ಮಾಡಿರೋದು. ಸುತ್ತಬೇಕಾಗತ್ತೆ, 10 ರೌಂಡ್ ಸುತ್ತಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಪ್ರಸಾದದ ಹತ್ರ ಬರೀ 4 ಕೊಡೋದು ಒಬ್ಬರಿಗೆ, ಸೊ ಜಾಸ್ತಿ ಬೇಕು ಅನ್ನೋರು ಇಬ್ರು ಹೋಗ್ಬಿಡಿ, ಇಲ್ಲ 3 ಜನ ಹೋಗ್ಬಿಡಿ ನೋಡಿಕೊಂಡು. ಆಯಿತು ದರ್ಶನ. ಸೊ ಇವಾಗ ತಿಂಡಿ ಮಾಡಿಕೊಂಡು ಪಂಚಮುಖಿ ಆಂಜನೇಯಕ್ಕೆ ಹೋಗಿ, ಸೊ ಅಲ್ಲಿಂದ ಊರಿಗೆ ಹೊರಡುವ ಸಮಯ. ಗೈಸ್ ಇವಾಗ ಅಡ್ಜಸ್ಟ್ ಆಯಿತು, ಫುಲ್ ಸೆಕೆ ಸೆಕೆ ಆಗ್ತಿದೆ ಗೈಸ್. ಸೊ ಇವಾಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗಿ ಮತ್ತೆ ಅಲ್ಲಿಂದ ಡೈರೆಕ್ಟ್ ಊರಿಗೆ ಹೋಗ್ಬೇಕು. ನಾನು ವಾಶ್ರೂಮ್ಗೆ ಹೋಗ್ಬೇಕಿತ್ತು, ಸೊ ಬಂದುಬಿಟ್ಟು ರೆಸ್ಟ್ ಮಾಡ್ತಿದ್ದೀನಿ. ಇನ್ನೊಬ್ರು ಹೋಗಿದ್ದಾರೆ, ರೆಡಿ ಆದ ತಕ್ಷಣ ಜೈ. ಮುಖ್ಯ ಆಂಜನೇಯ ಟೆಂಪಲ್ ಹತ್ರ ಬಂದಿದ್ದೀವಿ, ಇಲ್ಲಿದೆ. ಸೊ ಇಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು, ಆ್ಯಕ್ಚುಲಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ, ಅಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಒಳಗಡೆ ಶಂಕು ಚಕ್ರ ಸಮೇತ ಕರುಣಾಲ ಉದ್ಭವವಾದ ಮಹಾಲಕ್ಷ್ಮೀ ದೇವಿ, ಯಾರು ಪ್ರತಿಷ್ಠೆ ಮಾಡ್ತಾರಲ್ಲ ಈ ಕರುಣಾಲ ಮಹಾಲಕ್ಷ್ಮೀ ಬಡಮೂರದ ಲಕ್ಷ್ಮೀ ದೇವಿ. ಕಲೆಗೆ ಬೆಂಕಿ ಮುಂದೆ ಬನ್ನಿ. ಸೊ ಇಲ್ಲಿ ಈ ಬಂಡೆಗೆ ಬೆನ್ ಟಚ್ ಮಾಡ್ಕೊಂಡು ಹೋದ್ರೆ ಬೆನ್ನು ಎಲ್ಲ ಕಮ್ಮಿ ಆಗತ್ತಂತ ಹೇಳ್ತಾ ಇದ್ರು. ಇಲ್ಲಿ
ಪಾರ್ಕಿಂಗ್ ಮಾಡ್ಬಿಟ್ಟು ಹಿಂಗೆ ನಡ್ಕೊಂಡು ಹೋದ್ರೆ ಪಂಚಮುಖಿ ಆಂಜನೇಯ ಕಡೆಗೆ, ಅಲ್ಲಿ ಆ ರೋಡ್ಗೆ ಹೋಗಿ ಹಿಂಗೆ ಲೆಫ್ಟ್ ಹೋಗ್ಬೇಕು, ಲೆಫ್ಟ್ ತಿರುಗಿದ ತಕ್ಷಣ ಒಂದು ಅಂಗಡಿ ಇದೆ ಎಡಗಡೆಗೆ, ಅಜ್ಜಿ ಹೆಸರು ತಿಮ್ಮಮ್ಮ ಅಂತೇಳಿ. ಸೊ ಅಲ್ಲಿ ಸೋಡಾ ಎಲ್ಲ ಚೆನ್ನಾಗಿ ಇತ್ತು, ಸೋಡಾ ಎಲ್ಲ ಕೊಟ್ಟರು. ಪಾಪ ಹೇಳಿದ್ರು ಲಾಸ್ಟ್ಗೆ ನೆಕ್ಸ್ಟ್ ಬಂದಾಗ ಮರಿಬೇಡ್ರಿ ಅಜ್ಜಿನ, ಬನ್ನಿ ಇಲ್ಲಿ ಅಂತ. ಸೊ ನೀವು ಯಾವಾಗಾದರೂ ಬಂದರೆ ಇಲ್ಲಿ, ಸೊ ಅಲ್ಲೇ ಹೋಗಿ ಸೋಡಾ ಎಲ್ಲ ತಗೊಳ್ಳಿ, ಎಲ್ಲ ಸಿಗುತ್ತೆ. ಇನ್ನೊಂದು ಪಿಟ್ ಸ್ಟಾಪ್ ಇಲ್ಲಿ ಪೈನಾಪಲ್ ಜ್ಯೂಸ್ ಕುಡಿಯೋಕ್ಕೆ. ಆಲೂರ್ ಹತ್ತತ್ರ ಇದೀವಿ ಅಂತ ಕಾಣತ್ತಪ್ಪ. ಮೋಸ್ಟ್ ಟೈಮ್ ಬಂದು 2:35 ಆಗಿದೆ. ಇಲ್ಲಿ ಪೈನಾಪಲ್ಲು ಮತ್ತು ಪೈನಾಪಲ್ ಜ್ಯೂಸು ತೊಗೊಂಡ್ವಿ. ಇನ್ನೊಂದು ಕಾರ್ ಅವ್ರು ಬಂದಿದ್ರು, ಪಾಪ ಅವರು 40 ರೂಪಾಯಿ ಕೊಡಲೇ ಇಲ್ಲ. ಅಯ್ಯೋ ಅಣ್ಣ ಗೊತ್ತಿಲ್ಲ ಅಣ್ಣ, ತಗಲುತ್ತೆ ಮೇಲೆ ಮೇಲೆ ಮೇಲೆ, ಛತ್ರಿ ಛತ್ರಿ ಇಲ್ಲ. ಸೊ ಅವರು 40 ರೂಪಾಯಿ ಕೊಡಲೇ ಇಲ್ಲ, 240 ಆಗಿದ್ದು ಬರೀ 200 ರೂಪಾಯಿ ಕೊಟ್ಟಿದ್ದಾರೆ. ಸೊ ಪಾಪ ಅವನು ಫೀಲ್ ಆಗಿಬಿಟ್ಟ, 40 ರೂಪಾಯಿ ಲಾಸ್ ಮಾಡಿಬಿಟ್ರಿ ಇವರು. ಹೌದೇ ಈಗ ಏಕೆ 10 ರೂಪಾಯಿ ಇದೇನು ದೂಟ ಬಂದು ಹೋಟೆಲ್ ಬಗೀಚ ಅಂತೆ ಬಳ್ಳಾರಿಯಲ್ಲಿ. ಸೊ ಹೋಗ್ತಾ ಇದ್ರೆ ಕಣ್ಣಿಗೆ ಬಿತ್ತು, ನೋಡೋಣ ಅಂತ ಇಲ್ಲಿ ನಿಲ್ಸಿದ್ವಿ. ಮೆಗಾಯಿ ಪ್ಯಾನ್ ಪ್ಯಾರಡೈಸ್ ಅಂತ ಇಲ್ಲೇ ಇದೆ, ಗೇಟು ಅಪೋಸಿಟ್ ಕಾಮಧೇನು ನೆಕ್ಸ್ಟ್ ಅಂತ. ವೆಲ್ಕಮ್ ಟು ನೋ ಸ್ಮೋಕಿಂಗ್ ಝೋನ್. ಓ ನೈಸ್ ಡಾಬಾ ಬ್ರೋ, ಚೆನ್ನಾಗಿದೆ ನೋಡಿ. ವೆಲ್ಕಮ್ಸ್ ಯು. ಕಿಚನ್ ಕ್ಲೋಸ್ ಗೈಸ್, ವಾಪಸ್ ಹೋಗ್ತಾ ಇದೀವಿ. 10 ನಿಮಿಷ ಟೈಮ್ ವೇಸ್ಟ್, ಸುಮ್ಮನೆ ಕಿಚನ್ ಕ್ಲೋಸ್ ಮಾಡ್ಬಿಟ್ಟವ್ರಂತೆ.